ಫ್ರೆಂಡ್ಸ್, ನಾವಿವತ್ತೊಂದು ತುಂಬ ಸುಲಭವಾದ ಒಂದು ಸಿಂಪಲ್ ಚಿಕನ್ ಸಾಂಬಾರ್ ಮಾಡೋಣ. ನೋಡಿ, ನಾನು ಅದಕ್ಕೆ 1 ಇಂಚು ಚಕ್ಕೆ ತಗೊಂಡಿದ್ದೀನಿ, ಸ್ಟಾರ್ ಮತ್ತು ಲವಂಗ 4, ಗರಂ ಮಸಾಲೆ 2 ಟೇಬಲ್ಸ್ಪೂನು, ಬೇ ಲೀಫ್ 2 ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಟರ್ಮರಿಕ್, ಆಮೇಲೆ 1/30 ಡ್ರೈ ಚಿಲ್ಲಿ ತಗೊಂಡಿದ್ದೇನೆ, ಆಮೇಲೆ ಈರುಳ್ಳಿ 2, ಟೊಮೆಟೊ 2, ಮತ್ತು ಮೀಡಿಯಂ ಸೈಜದು 1 ಕೊಕೊನಟ್ ತೆಂಗಿನಕಾಯಿ ತಗೊಂಡಿದ್ದೇನೆ. ನಾವು ಇದಕ್ಕೆ ಬೇರೆ ಯಾವುದು ಕೊತ್ತಂಬರಿ ಜೀರಿಗೆ ಏನು ಹಾಕೋ ಹಾಕಿಲ್ಲ. ನಾನು ತುಂಬ ಸಿಂಪಲ್ ಆಗಿ ಮಾಡಿದ್ದೇನೆ. ನೋಡಿ, ಅದಕ್ಕೆ ನಾನು 1.5 ಕೆಜಿ ಚಿಕನ್ ತಗೊಂಡಿದ್ದೇನೆ. ಅದನ್ನು ನಾವು ಉಪ್ಪು ಮತ್ತು ಟರ್ಮರಿಕಲ್ಲಿ ಚೆನ್ನಾಗಿ ತೊಳ್ಕೋಬೇಕು. ಆಮೇಲೆ ನೋಡಿ, ಇವಾಗ ಇದಕ್ಕೆ ನಾವು ಮಸಾಲೆಗೆ ನಾನು 3 ಚಮಚ ತುಪ್ಪ ತಗೊಂಡಿದ್ದೇನೆ. ನೀವು ತುಪ್ಪ ಬೇಕಾದರೂ ತೊಗೊಳ್ಬೋದು, ಇಲ್ಲ ಎಣ್ಣೆ ಬೇಕಾದರೂ ತೊಗೊಳ್ಬೋದು. ಅದರಲ್ಲಿ ನಾವು 1 ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹೀಗೆ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಅಲ್ಲ, ಚೆನ್ನಾಗಿ ಅದು ಬೆಂದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದರೂ ಹಾಕೋದು, ಬೇಗ ಬೇಯುತ್ತಲ್ಲ. ಹಾಗೆ ಟೊಮೆಟೊ ಕೂಡ ಇವಾಗಲೇ ಹಾಕ್ಕೊಂಡಿದ್ದೇನೆ ನಾನು. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದರೆ ಸಾಕು. ಆಮೇಲೆ ಅದೇ ಇದಕ್ಕೆ ನಾವು ಡ್ರೈ ಚಿಲ್ಲಿಯನ್ನು ಕೂಡ ಹಾಕ್ಕೊಳ್ಳೋದು. ಇದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಆಯ್ತು. ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಮತ್ತೆ ಹಾಕೋ ಅಗತ್ಯ ಇಲ್ಲ, ಅಲ್ಲಿ ಇದೆಲ್ಲ ಸ್ವಲ್ಪ ಸಾಕಷ್ಟೇ. ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು 1/4 ಟೀಸ್ಪೂನ್. ನೋಡಿ, ಬರೀ ಇಷ್ಟೇ ನಮ್ಮ ಮಸಾಲೆ ಅಂದರೆ ಇದೆ ಅಂದರೆ ಈರುಳ್ಳಿ, ಟೊಮೆಟೊ, ಆಮೇಲೆ ಮೆಣಸು. ಆಮೇಲೆ ಇದಕ್ಕೆ ಹುಣಸೆ ಹಣ್ಣು ಹಾಕೋದಕ್ಕಿಲ್ಲ, ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರೊಟ್ಟಿಯೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಕಲ್ಲ. ಆಮೇಲೆ ನೋಡಿ, ನಾವು ಇನ್ನೊಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಇವಾಗ ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕೋತಾ ಇದ್ದೀನಿ, 2-3 ಚಮಚ. ಆಮೇಲೆ ಇದನ್ನೇ ಹಾಕೋದು, ಎಲ್ಲ ಮಸಾಲೆ ಸಾಮಗ್ರಿ ಇದೆಯಲ್ಲ ನಾವು ಅಂದರೆ ಚಕ್ಕೆ, ಲವಂಗ, ಆಮೇಲೆ ಬೇ ಲೀಫ್ ಎಲ್ಲ ಅದನ್ನು ಹಾಕಿಬಿಟ್ಟು, ಆಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ ಹಾಕೋಬೇಕು. ಈ ಈರುಳ್ಳಿ ಹಾಕೊಂಡಾಗಲೇ ನಾವು ಸ್ವಲ್ಪ ಮೆಂತೆ ಕೂಡ 1/4 ಟೀಸ್ಪೂನ್ ಮೆಂತೆ ಕೂಡ ಹಾಕೋಬೇಕು. ಅಂದರೆ ಒಗ್ಗರಣೆ ಇದು, ಮತ್ತೆ ಒಗ್ಗರಣೆ ಮಾಡೋದಕ್ಕಿಲ್ಲ. ಅಂದರೆ ನಾವು ಸಾಮಾನ್ಯವಾಗಿ ಹೇಗೆ ಮಾಡ್ತೇವೆ ಅಂದರೆ, ಇದು ಕುದಿಯೆಲ್ಲ ಬಂದಮೇಲೆ ಅಂದರೆ ಮಸಾಲೆ ಹಾಕಿಬಿಟ್ಟು ಕುದಿ ಬಂದಮೇಲೆ ನಾವು ಅದಕ್ಕೆ ಆಮೇಲೆ ಒಗ್ಗರಣೆ ಹಾಕೋದು. ಆದರೆ ಇವತ್ತು ನಾನು ಮೊದಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಇದು ಕೂಡ ಇವಾಗಲೇ ನೀವು ಗರಂ ಮಸಾಲೆ ಕೂಡ ಹಾಕೋಬಹುದು. ನಾನು ಇಲ್ಲಿ ಹಾಕ್ಕೊಂಡಿಲ್ಲ, ನನಗೆ ಸ್ವಲ್ಪ ಮರ್ತೋಯ್ತು, ನಾನು ಆಮೇಲೆ ಹಾಕ್ಕೊಂಡಿದ್ದು. ಇವಾಗಲೇ ಹಾಕೋಬಹುದು. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಇಲ್ಲಿ ನೋಡಿ, 1/4 ಟೀಸ್ಪೂನ್ ಮತ್ತು ಅರಶಿನ ಕೂಡ ಹಾಕೋತಾ ಇದ್ದೀನಿ. ಅದರದ್ದು 1/4 ಅರಶಿನ ಆವಾಗ ಗ್ರೈಂಡ್ ಮಾಡುವಾಗ ಹಾಕ್ಕೊಂಡಿದ್ದೇವೆ. ಇದು ಸ್ವಲ್ಪ ಬೆಂದರೆ ಸಾಕು. ಆಮೇಲೆ ನಾವು ಚಿಕನ್ ಕೂಡ ಹಾಕ್ಕೊಳ್ಳೋದು. ಚಿಕನ್ ಸ್ವಲ್ಪ ಇದರಲ್ಲಿ ಬೇಯಬೇಕು, ಅದನ್ನು ಸ್ವಲ್ಪ ಮಗ್ತಾ ಇರಬೇಕು, ಯಾಕಂದರೆ ಅದು ಸೀದು ಹೋಗುತ್ತಲ್ಲ, ಇದು ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಏನು ಹೆಚ್ಚು ಏನು ಇದು ಮಾಡುವ ಅಗತ್ಯ ಇಲ್ಲ. ಇದು ತುಂಬಾ ಬೇಗ ಮಾಡ್ಬೋದು, ತುಂಬ ಈಸಿಯಾಗಿ. ಅಂದರೆ ನಾವು ಕೊತ್ತಂಬರಿ, ಬೆಳ್ಳುಳ್ಳಿ, ಬೇರೆ ಕರಿಮೆಣಸೆಲ್ಲ ಹಾಕ್ತಾ ಇಲ್ಲ. ನೋಡಿ, ಇವಾಗ ನಾನು ಚಿಕನ್ ಹಾಕ್ತಾ ಇದ್ದೇನೆ, ಇದನ್ನು ಸ್ವಲ್ಪ ಮಗುಚ್ತಾ ಇರಬೇಕು. 1-3 ನಿಮಿಷ ಬೆಂದರೆ ಸಾಕು. ಬಾಯ್ಲರ್ ಕೋಳಿ ಯಾವಾಗಲೂ ಬೇಗ ಬೇಯುತ್ತಲ್ಲ. ಆಮೇಲೆ ಮಸಾಲೆ ಜೊತೆ ಕೂಡ ಬೇಯಿಸೋದಕ್ಕೆ ಇದೆಯಲ್ಲ, ಅದಕ್ಕೋಸ್ಕರ ನಾವು ಹುಣಸೆ ಹಣ್ಣು ಹಾಕೋದಕ್ಕಿಲ್ಲ. ಇಲ್ಲ ಇದಕ್ಕೆ ಅಂದರೆ ಚಿಕನ್ಗೆ ಸ್ವಲ್ಪ ಹುಣಸೆ ಹಣ್ಣು ಕಡಿಮೆನೆ, ಇದಕ್ಕೆ ನಾನು ಸ್ವಲ್ಪ ಕೂಡ ಹಾಕಿಲ್ಲ. ಅಂದರೆ ಟೊಮೆಟೊ ಹಾಕ್ಕೊಂಡಿದ್ದಲ್ಲ, ಅಷ್ಟೇ ಸಾಕಾಗುತ್ತೆ. ನೋಡಿ, ಇದಾಗ್ತಾ ಬಂತು. ಇದನ್ನೇನು ಹೆಚ್ಚು ಬೇಯಿಸೋ ಅಗತ್ಯ ಇಲ್ಲ, ಮತ್ತೆ ಮಸಾಲೆ ಜೊತೆ ಬೇಯುತ್ತಲ್ಲ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ, ಯಾಕಂದರೆ ಅದಕ್ಕೆ ಮಾಂಸಕ್ಕೆ ಸ್ವಲ್ಪ ಉಪ್ಪು ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಬೇಕೋ ಅಷ್ಟು ಉಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು. ಉಪ್ಪು ಹೆಚ್ಚಾಗಬಾರ್ದಲ್ಲ, ಕಡಿಮೆ ಆದರೆ ಮತ್ತೆ ಹಾಕ್ಬೋದು, ಹೆಚ್ಚಾದರೆ ನೀರು ಮಾಡಬೇಕಾಗುತ್ತೆ. ಅದರದ್ದು ಗ್ರೇವಿ ಇದ್ದು ಟೇಸ್ಟಿ ಹೋಗುತ್ತೆ. ಅದು ಅದೊಂದು 2-3 ನಿಮಿಷ ಬೇಯೋದಕ್ಕೆ ಬಿಡೋಣ. ಹಾಗೆ ಇವಾಗ ಆಯಿತು, ನೋಡಿ ಬೇಯಿತು, ಬೆಂದಿದೆ ನೋಡಿ. ಇನ್ನು ನಾವು ಗ್ರೈಂಡ್ ಮಾಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕಿದರೆ ಆಯಿತು. ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ, ಅಂದರೆ ಜಾಸ್ತಿ ದಪ್ಪ ಬೇಕಾ, ಕೆಲವರಿಗೆ ದಪ್ಪ ಬೇಕಾಗುತ್ತೆ ಗ್ರೇವಿ, ಇನ್ನು ಕೆಲವರಿಗೆ ಇದು ರೊಟ್ಟಿಗೆಲ್ಲ, ರೊಟ್ಟಿಗೆ ಸ್ವಲ್ಪ ತೆಳ್ಳಗೆ ಆದ್ರೇ ಒಳ್ಳೆಯದು, ಯಾಕಂದರೆ ರೊಟ್ಟಿ ತಿನ್ನೋದಕ್ಕೆ ತೆಳ್ಳಗಿನ ಸಾರಲ್ಲ ಮಾಡೋದು. ಇಡ್ಲಿ ದೋಸೆಗೆ ಆದರೆ ಪರವಾಗಿಲ್ಲ, ದಪ್ಪ ಇದ್ರೆ ಏನಾಗೋದಿಲ್ಲ. ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ, ಹೆಚ್ಚಲ್ಲ. ಇವಾಗ ಸ್ವಲ್ಪ ನೀರು ಅದನ್ನು ಮಿಕ್ಸಿಯನ್ನು ಸ್ವಲ್ಪ ತೊಳೆದು ಅದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಅಂದರೆ, ಇದಕ್ಕೆ ನೀವು ಜಾಸ್ತಿ ಗ್ರೈಂಡ್ ಮಾಡಿದರೆ ಒಳ್ಳೆಯದು, ತುಂಬ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ. ಕೆಲವರೆಲ್ಲ ಕಡೆಯುವ ಕಲ್ಲು ಇದೆಯಲ್ಲ ಅದರಲ್ಲಿ ಮಾಡ್ತಾರೆ, ಅದು ಕೂಡ ಟೇಸ್ಟ್ ಆಗಿರುತ್ತೆ ನಮ್ಮ ಮಿಕ್ಸಿಗಿಂತ. ಮಿಕ್ಸಿಯಲ್ಲಿ ಬೇಗ ಬಿಸಿ ಆಗೋದಲ್ಲ, ಬೇಗ ಬಿಸಿ ಆಗೋದಕ್ಕೆ ನಾವು ಐಸ್ ತುಂಡು ಹಾಕಿದರೆ ಆಯಿತು, ಇಲ್ಲದ್ರೆ ಐಸ್ ನೀರು ಹಾಕಿದರೆ ಬೇಗ ಬಿಸಿ ಆಗೋದಿಲ್ಲ.
ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ, ಇನ್ನೇನಿಲ್ಲ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಿ, ನಾವು ಆಗ ಸ್ವಲ್ಪ ಹಾಕೊಂಡಿದ್ದೇವೆ, ಇವಾಗಲೂ ಸ್ವಲ್ಪ ನೋಡಿಕೊಂಡು ಹಾಕಿದ್ರೆ ಆಯಿತು. ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡ್ರೆ ಆಯಿತು, ಅಡುಗೆಯಲ್ಲಿ ಮತ್ತೇನಿಲ್ಲ, ಉಪ್ಪು ಹುಳಿ ಖಾರ ಅಲ್ವಾ. ಹಾಗೇನು ಫ್ರೆಂಡ್ಸ್, ನೀವು ಯಾರಾದರೂ ಹೊಸಬರಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರೀ ಚಾನಲ್, ಏನು ನೀವು ರೆಂಟ್ ಏನು ಕಟ್ಟೋದಕ್ಕಿಲ್ಲ. ನಾನು ನೋಡಿ ಇವಾಗ ಗರಂ ಮಸಾಲೆ ಹಾಕ್ತಾ ಇದ್ದೀನಿ, ಯಾವಾಗಲೇ ಹಾಕ್ಕೊಂಡ್ರೆ ಒಳ್ಳೇದು, ಇವಾಗ ಹಾಕ್ಕೊಂಡ್ರೆ ಏನು ಆಗೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಾಗಿದೆ ನಮ್ಮದು. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಲ್ಲ, ತೆಳ್ಳಗೆ ಬೇಕೋ ಎಲ್ಲ ನೋಡ್ಕೊಳ್ಳಿ. ಈ ಟೈಮಲ್ಲೇ ನೋಡಿಕೊಂಡ್ರೆ ಒಳ್ಳೇದು, ಆಮೇಲೆ ನೀರು ಮಾಡಿದರೆ ಒಳ್ಳೇದಾಗೋದಿಲ್ಲ. ಹಾಗೆ ಒಂದು 7-8 ನಿಮಿಷ ಕುದಿ ಬಂದರೆ ಸಾಕು, 7-8 ನಿಮಿಷದಲ್ಲಿ ಕುದಿ ಚೆನ್ನಾಗಿ ಬರುತ್ತೆ ನೋಡಿ. ಇದಕ್ಕಿಂತ ನಾವು ಒಗ್ಗರಣೆ ಹಾಕೋ ಅಗತ್ಯ ಇಲ್ಲ. ಇನ್ನು ನಿಮ್ಮಲ್ಲಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನಲ್ಲಿ ಇರಲಿಲ್ಲ ಅದರಿಂದ ಹಾಕಿರಲ್ಲ ನಾನು. ನೋಡಿ ತುಂಬ ಚೆನ್ನಾಗಾಗಿ ಬಂದಿದೆ, ಸ್ವಲ್ಪ ಹೊಗೆ ಜಾಸ್ತಿ ಬರ್ತಾ ಉಂಟು, ಸಾರಿ. ಚೆನ್ನಾಗಿ ಕುದಿ ಬಂದರೆ ಸಾಕು, ಅಂದರೆ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತಲ್ಲ, ಆಮೇಲೆ ಒಂದು 5-8 ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ. ಅದು ಬಾಯ್ಲರ್ ಕೋಳಿ ಅಷ್ಟೇನು ಗಟ್ಟಿ ಇರೋದಿಲ್ಲಲ್ಲ, ಕೆಲವು ಟೈಸನ್ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಆಮೇಲೆ ಊರಿನ ಕೋಳಿ ಆದ್ರೂ ಗಟ್ಟಿ ಇರುತ್ತೆ. ನೋಡಿ ನಮ್ಮ ಚಿಕನ್ ಸಾಂಬಾರ್ ರೆಡಿ ಆಯಿತು. ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ, ಅಂದರೆ ಬೆಳ್ಳುಳ್ಳಿ ಇಲ್ಲ, ಕೊತ್ತಂಬರಿ, ಜೀರಿಗೆ, ಕರಿಮೆಣಸು ಯಾವುದೂ ಹಾಕಿಲ್ಲ, ಹಾಗೆ ಸಿಂಪಲ್ ಆಗಿ ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಹಾಗೆ ನಿಮ್ಗೇನಾದರೂ ಈ ರೆಸಿಪಿ ಗೊತ್ತಿತ್ತಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿತ್ತು ಕೂಡ, ಎಲ್ರಿಗೂ ಕೂಡ ಮನೆಯಲ್ಲಿ ಇಷ್ಟ ಆಗಿದೆ. ನೀವು ಕೂಡ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.